ಬೆಂಗಳೂರು ಡಿಸಿ ಕಚೇರಿಯಲ್ಲಿ ಆತಂಕದ ಕಾರ್ ಮೋಡ ಆವರಿಸಿದೆ. ಯಾವ ಕಾರಣಕ್ಕಾಗಿ ಲಂಚದ ಆರೋಪದಲ್ಲಿ ಡಿಸಿ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಉಳಿದಂತಹ ಅಧಿಕಾರಿಗಳಿಗೆ ಢವ ಢವ ಶುರುವಾಗಿದೆಯಂತೆ. ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಯಲ್ಲೂ ನಡುಕ ಶುರುವಾಗಿಬಿಟ್ಟಿದೆ. ಡಿಸಿ ಮಂಜುನಾಥ್ ಅವರ ಬಂಧನದಿಂದ ಅಧಿಕಾರಿಗಳಿಗೆ ಭಯ ಕಾಡುವುದಕ್ಕೆ ಶುರುವಾಗಿದೆ. ಡಿಸಿ ಕಚೇರಿಯಲ್ಲಿ ಕಳೆದ ವಾರದಿಂದ ಒಂದು ರೀತಿ ನಿಶ್ಯಬ್ಧದ ವಾತಾವರಣ. ಐಎಎಸ್ ಅಧಿಕಾರಿಯನ್ನೇ ಬಿಟ್ಟಿಲ್ಲ, ಇನ್ನು ನಾವು ಬಲೆಗೆ ಬಿದ್ದರೆ ಕಥೆಯೇನು ಅನ್ನುವಂಥ ಆತಂಕ, ಪ್ರಶ್ನೆ ಅಲ್ಲಿರುವಂತಹ ಸಿಬ್ಬಂದಿಗೆ ಇತರೆ ಅಧಿಕಾರಿಗಳಿಗೆ ಕಾಡೋಕೆ ಶುರುವಾಗಿದೆ. ಕೆಳಹಂತದ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಇದೇ ಭಯದಲ್ಲಿ ಕೆಲಸವನ್ನ ಮಾಡ್ತಿದ್ದಾರಂತೆ. ಅದರಲ್ಲೂ ಕೆಲವರು ವರ್ಗಾವಣೆ ಕೊಟ್ಟರೆ ಸಾಕಪ್ಪ, ಡಿಸಿ ಕಚೇರಿನಲ್ಲಿ ಕೆಲಸ ಅಲ್ಲ ಅಂತ ಹೇಳ್ತಿದ್ದಾರಂತೆ. ಇನ್ನು ಕೆಲವರು ಡಿಸಿ ಕಚೇರಿಯಲ್ಲಿ ಹುದ್ದೆಗಳು ಖಾಲಿ ಇದ್ರು ಇಲ್ಲಿಗೆ ಬರುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಎನ್ನುವಂತಹ ಮಾಹಿತಿ. ಬೆಂಗಳೂರು ಜಿಲ್ಲಾಧಿಕಾರಿಯಾಗಿದ್ದಂತಹ ಮಂಜುನಾಥ್ ಅವರ ಅರೆಸ್ಟ್ ಮಾಡಲಾಗಿದೆ, ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದಾದ ನಂತರದಲ್ಲಿ ಡಿಸಿ ಕಚೇರಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಪ್ರಕರಣ ತನಿಖಾ ಹಂತದಲ್ಲಿದೆ, ಬಟ್ ದೆನ್ ಅಕ್ರಮ ಎಸಗಿದಂತಹ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಂತಹ ಅಧಿಕಾರಿಗಳಿಗೆ ಇಡೀ ಒಂದು ಪ್ರಕರಣ ಒಂದಿಷ್ಟು ಬಿಸಿ ಮುಟ್ಟಿಸಿರುವುದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಘುಪಾಲ್, ಆ ವಿದೇಶರಿಗೆ ಖಂಡಿತವಾಗ್ಲೂ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿನಲ್ಲಿ ನೇರವಾಗಿ ಜಿಲ್ಲಾಧಿಕಾರಿಯಾಗಿದ್ದಂತಹ ಜೆ ಮಂಜುನಾಥ್ ಅವರೇ ಲಂಚ ಸ್ವೀಕರಿಸಿದಂತಹ ಆರೋಪ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಿದ್ದಂತೆ ಅಲ್ಲಿ ಕೆಲಸ ಮಾಡ್ತಿರುವಂತಹ ಇತರೆ ಸಿಬ್ಬಂದಿ ಅಧಿಕಾರಿಯಲ್ಲಿ ಸಾಕಷ್ಟು ಆತಂಕ ಮತ್ತೆ ಭಯ ಕೂಡ ಶುರುವಾಗಿರುವಂತದ್ದು, ಒಂದು ಆತಂಕದ ಕಾರ್ಮೋಡ ಆವರಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರೆಲ್ಲ ಭ್ರಷ್ಟ ಅಧಿಕಾರಿಗಳಲ್ಲಿ ಹಲವು ವರ್ಷಗಳಿಂದ ಠಿಕಾಣಿ ಹೂಡಿದ್ದಾರೆ ಅಂತವರಲ್ಲೂ ಸಾಕಷ್ಟು ಆತಂಕ ಈಗ ಮನೆ ಮಾಡಿರುವಂತದ್ದು. ಯಾಕಂದ್ರೆ ಒಬ್ಬ ಐಎಎಸ್ ಅಧಿಕಾರಿಯನ್ನೇ ಇವತ್ತು ಎಸಿಬಿ ಅಧಿಕಾರಿಗಳು ಬಿಟ್ಟಿಲ್ಲ. ಒಂದು ವೇಳೆ ಇದೇ ವಿಚಾರವಾಗಿ ತನಿಖೆ ಏನಾದರೂ ಮುಂದುವರಿದಂತಹ ಸಂದರ್ಭದಲ್ಲಿ ನಮ್ಮ ಬುಡಕ್ಕೆ ಎಲ್ಲಿ ಬರುತ್ತೆ ಅನ್ನೋ ಒಂದು ಆತಂಕದಲ್ಲಿ ಕೆಲವು ಅಧಿಕಾರಿಗಳಿದ್ರೆ, ಮತ್ತೆ ಕೆಳ ಹಂತದ ಅಧಿಕಾರಿ ಸಿಬ್ಬಂದಿ ಇನ್ನು ಐಎಎಸ್ ಅಧಿಕಾರಿಯಾಗಿದ್ದಂತಹ ಡಿಸಿ ಅವ್ರನ್ನೇ ಬಿಟ್ಟಿಲ್ಲ, ಇನ್ನು ನಾವು ಭ್ರಷ್ಟಾಚಾರ ಹೆಸಗಿ ಸಿಕ್ಕಾಕೊಂಡ್ರೆ ನಮ್ಮನ್ನು ಬಿಡ್ತಾರ ಅನ್ನೋ ಒಂದು ಪ್ರಶ್ನೆಯನ್ನ ಕೆಲವರು ಹಾಕೊಳ್ತಿರುವಂಥದ್ದು. ಇದೇ ಕಾರಣಕ್ಕೋಸ್ಕರವಾಗಿ ಡಿಸಿ ಕಚೇರಿಯಲ್ಲಿ ಸದ್ಯಕ್ಕಂತೂ ಕೆಲಸ ಮಾಡೋದಕ್ಕೆ ಸಾಕಷ್ಟು ಮಂದಿ ಆತಂಕದಲ್ಲಿರುವಂಥದ್ದು. ಬೇರೆ ಕಡೆಗೆ ವರ್ಗಾವಣೆ ಕೊಟ್ಟರೆ ಸಾಕು ಅಂತ ಕೆಲ ಸಿಬ್ಬಂದಿ ಕಾಯ್ತಾ ಇದ್ದಾರೆ ಮತ್ತೆ ಕೆಲವರು. ಯಾಕಂದ್ರೆ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಅಂದ್ರೆ ಸಾಕಷ್ಟು ಹಣವನ್ನು ಕೊಟ್ಟು ಪ್ರಭಾವವನ್ನು ಬಳಕೆ ಮಾಡಿ ಅಲ್ಲಿಗೆ ಪೋಸ್ಟಿಂಗ್ ಅನ್ನ ಪಡ್ಕೊಳ್ತಿದ್ದಂತಹ ಸಾಕಷ್ಟು ಮಂದಿ ಅಧಿಕಾರಿಗಳು ಇವತ್ತು ಅಲ್ಲಿಗೆ ಪೋಸ್ಟಿಂಗ್ ಖಾಲಿ ಇದ್ರೂ ಕೂಡ ಬರೋದಕ್ಕೆ ಹಿಂದೇಟ್ ಆಗ್ತಿರುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇವತ್ತು ಆತಂಕ ಮನೆ ಮಾಡಿದೆ, ಯಾರು ಕೂಡ ಪೋಸ್ಟಿಂಗ್ ತೆಗೆದುಕೊಳ್ಳೋದಕ್ಕೂ ಕೂಡ ಮುಂದೆ ಬರ್ತಿಲ್ಲ. ಇನ್ನು ಅಲ್ಲಿರುವಂತಹ ಸಿಬ್ಬಂದಿ ಅಂದ್ರೆ ಅವರ ಅವಧಿಗೆ ಮುಂಚೆ ಏನಾದರೂ ವರ್ಗಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ನ ಮೊರೆ ಹೋಗಿ ಕೆವಿಎಟ್ ಪಡ್ಕೊಂಡು ಅಲ್ಲೇ ಉಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತು ವರ್ಗಾವಣೆ ಆದಂತಹ ಯಾವುದೇ ಸಿಬ್ಬಂದಿ ಅಧಿಕಾರಿ ನೇರವಾಗಿ ಬೇರೆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗೋದಕ್ಕೆ ಕಾಯ್ತಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಯಾರೆಲ್ಲ ಹಲವು ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಎಸಗ್ತಿದ್ದಾರೆ ಅಂತವರಲ್ಲಂತೂ ಸಾಕಷ್ಟು ಆತಂಕ ಮನೆ ಮಾಡಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್. ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.